ಗಣಿತ ಕಲಿಕೆಯಲ್ಲಿ ಈ ವಾಕ್ಯರೂಪ ಪ್ರಶ್ನೆಗಳು ವರ್ಡ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೀವೋ ಅದೊಂದು ಶಿಕ್ಷಕರಿಗೆ ದೊಡ್ಡ ಸವಾಲು. ಅದನ್ನು ಹೇಗೆ ಸರಳವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. ಈ ವಾಕ್ಯರೂಪದ ಪ್ರಶ್ನೆಗಳು ಯಾಕೆ ಬೇಕು ಮಕ್ಕಳಿಗೆ? ಈ ಎಲ್ಯಾಬ್ರೇಟ್ ಹಂತದಲ್ಲಿ ಈ ಅವರು ಕಲ್ತಿದ ಪರಿಕಲ್ಪನೆಯನ್ನು ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಬೋದು ಎಂದು ತಿಳಿದುಕೊಳ್ಳಲಿಕ್ಕೆ ಇದು ಬೇಕಾಗತ್ತೆ. ಸೊ ಇದು ನಾವೇನು ಮಾಡ್ತೀವಿ ಅಂದರೆ ಒಂದು ಕತೆ ರೂಪದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಮಕ್ಕಳಿಗೆ ಕೊಡ್ತೀವಿ. ಇದನ್ನು ಇವಾಗ ಅವರು ಸಾಲ್ವ್ ಮಾಡಬೇಕಂದ್ರೆ ಹೇಗೆ ಮಾಡ್ಬೋದು, ಸುಲಭದಲ್ಲಿ ಹೇಗೆ ಹೇಳ್ಕೊಡ್ಬೋದು? ಮೊದಲನೇದಾಗಿ ಈ ಪ್ರಶ್ನೆ ರೂಪ ಸಮಸ್ಯೆಗಳಲ್ಲಿ ಬರುವ ಸಂಕೀರ್ಣತೆಗಳನ್ನು ನಾವು ನೋಡೋಣ. ಇದು ಒಂದು ಕತೆ ರೂಪದಲ್ಲಿ ಇರೋದ್ರಿಂದಾಗಿ ಮೊದಲು ಮಕ್ಕಳಿಗೆ ಆ ಭಾಷೆ ಬಂದಿರಬೇಕು. ಇವಾಗ ಕನ್ನಡದಲ್ಲಿದ್ದರೆ ಕನ್ನಡ ಬರಬೇಕು, ಹಿಂದಿಯಲ್ಲಿದ್ದರೆ ಹಿಂದಿ ಬರಬೇಕು. ಇವಾಗ ಅದು ಭಾಷೆ ಗೊತ್ತಿದ್ರೂ ಆ ಭಾಷೆ ಓದುವ ಸಾಮರ್ಥ್ಯನೂ ಇರಬೇಕು. ಆ ಭಾಷೆಯ ಪರಿಚಿತತೆ ಇಲ್ಲದಿದ್ದರೆ, ಆ ಭಾಷೆ ಓದುವ ಸಾಮರ್ಥ್ಯ ಇಲ್ಲದಿದ್ದರೆ ಈ ಸಮಸ್ಯೆಗಳನ್ನು ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಅವರಿಗೆ ಭಾಷೆಯ ಪರಿಚಿತತೆ ಇದ್ದು ಅವರಿಗೆ ಆ ಭಾಷೆ ಓದಲಿಕ್ಕೆ ಬರ್ತದಂದ್ರೂ ಅವರಿಗೆ ಆ ಭಾಷೆಯನ್ನು ಗ್ರಹಿಸುವ ಒಂದು ಸಾಮರ್ಥ್ಯ ಇದೆಯೋ ಅದು ನಾವು ತಿಳ್ಕೊಳ್ಬೇಕು. ಆ ಭಾಷೆಯನ್ನು ಗ್ರಹಿಸಿದರೆ ಮಾತ್ರ ಅವರಿಗೆ ಆ ಭಾಷೆಯಲ್ಲಿ ಏನು ಹೇಳಿದ್ದಾರೆ, ಆ ಕಥೆಯಲ್ಲಿ ಏನು ಹೇಳಿದ್ದಾರೆ ಮತ್ತು ಅವರು ಏನು ಮಾಡಬೇಕು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳು ಆ ಸಮಸ್ಯೆಯನ್ನು ತಿಳ್ಕೊಂಡ್ಮೇಲೆ ಅದರಲ್ಲಿ ಯಾರಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಅವರನ್ನು ಏನು ಮಾಡಬೇಕು, ಏನು ಸಮಸ್ಯೆ, ಇದರ ಬಗ್ಗೆ ವಿಚಾರ ಮಾಡಿದ್ಮೇಲೆ ಅವರು ಆ ಸಮಸ್ಯೆಯಲ್ಲಿ ಇರೋ ಪರಿಕಲ್ಪನೆಯನ್ನು ಗುರುತಿಸಿ ಗಣತೀಕರಣ ಮಾಡಬೇಕಾಗತ್ತೆ. ಇದು ಮಾಡಿದ್ಮೇಲೆ ಅವರು ವಿಧಾನವನ್ನು ಬಳಸಿ ಅದನ್ನು ಬಗೆಹರಿಸಬೇಕಾಗತ್ತೆ. ಸೊ ಬಗೆಹರಿಸಿದ ಮೇಲೆ ಅವರಿಗೆ ಏನು ಉತ್ತರ ಸಿಗುತ್ತೋ ಅದನ್ನು ಪುನಃ ಆ ಕಥೆಯಲ್ಲೇ ಅಳವಡಿಸ್ಕೊಳ್ಬೇಕು. ಸೊ ಇದೆಲ್ಲ ಮುಗಿಸಿದರೆ ಮಾತ್ರ ಆ ಇಡೀ ವಾಕ್ಯರೂಪ ಸಮಸ್ಯೆಯನ್ನು ಅವರು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವಾಕ್ಯರೂಪ ಒಂದು ಪ್ರಶ್ನೆ ಅಂತ ತಗೊಳ್ಳೋಣ. ರಾಮು ಹತ್ರ 5 ಸೇಬು ಇದೆ ಮತ್ತು ಶ್ಯಾಮು ಹತ್ರ 3 ಕಿತ್ತಲೆ ಹಣ್ಣಿದೆ. ಇವಾಗ ಅವ್ರ ಜೊತೆಯಲ್ಲಿ ಎಷ್ಟು ಹಣ್ಣುಗಳಿದೆ ಅಂತ ಒಂದು ಪ್ರಶ್ನೆ ಕೇಳಿದರೆ ಮಗು ಮೊದಲನೇದಾಗಿ ಕನ್ನಡವನ್ನು ತಿಳ್ಕೊಳ್ಬೇಕು ಮತ್ತು ಆ ಕಥೆಯಲ್ಲಿ ಏನೇನು ಆಗ್ತಾ ಇದೆ ಅಂದರೆ ಯಾರ್ಯಾರಿದ್ದಾರೆ, ಯಾರಿದ್ದಾರೆ, ರಾಮು ಇದ್ದಾನೆ, ಶ್ಯಾಮು ಇದ್ದಾನೆ. ರಾಮು ಹತ್ರ ಏನಿದೆ? 5 ಸೇಬಿದೆ. ಶ್ಯಾಮು ಹತ್ರ ಏನಿದೆ? 3 ಕಿತ್ತಲೆ ಹಣ್ಣಿದೆ. ಇವಾಗ ಪ್ರಶ್ನೆ ಏನು? ಎಷ್ಟು ಜೊತೆಯಲ್ಲಿ ಹಣ್ಣುಗಳಿದೆ? ಸೊ ಅವನೇನು ಮಾಡ್ತಾನೆ, ಅದು ಜೊತೆಯಲ್ಲಿರೋದ್ರಿಂದಾಗಿ ಕೂಡಿಸ್ಬೇಕು ಅಂತ ಅವನು ಗುರುತಿಸ್ತಾನೆ, ಅಂದರೆ ಸಂಕಲನ ಮಾಡಬೇಕು. ಇವಾಗ ಅವನು ವಿಧಾನ ಬಳಸಿ ಸಂಕಲನ ಮಾಡ್ತಾನೆ, ಅಂದರೆ 5 ಮತ್ತು 3 ಸೇರಿಸಿದರೆ 8. ಸೊ 8 ಇವಾಗ ಏನು? 8 ಹಣ್ಣುಗಳು. ಸೊ ಆ 8 ಹಣ್ಣುಗಳು ಅಂತ ತಿಳ್ಕೊಳ್ಳುವ ತನಕ ಆ ಸಮಸ್ಯೆ ಬಗೆಹರಿಸಿ ಆಗೋದಿಲ್ಲ, ಅದು ಪೂರ್ಣವಾಗೋದಿಲ್ಲ. ಅದಕ್ಕೆ ಆ 8 ಹಣ್ಣುಗಳು ಅಂತ ಹೇಳಿ ಆ ಕತೆ ಹಿಂದೆ ಹಾಕಿದಾಗಲೇ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವು ಮಕ್ಕಳಿಗೆ ಈ ವಾಕ್ಯರೂಪ ಸಮಸ್ಯೆಯನ್ನು ಅಮೂರ್ತದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆವಾಗ ನಾವೇನು ಮಾಡಬಹುದು? ಈ CRN ಬಳಸ್ಬಹುದು. ಮೊದಲನೇದಾಗಿ ಮೂರ್ತದಲ್ಲಿ ಅವರು ಈ 5 ಸೇಬು ಮತ್ತು 3 ಕಿತ್ತಲೆ ಹಣ್ಣನ್ನು ಎರಡು ಬೇರೆ ಬೇರೆ ಬಣ್ಣದ ಕೌಂಟ್ರಲ್ಲಿ ತೋರಿಸ್ಬೋದು. ಮತ್ತು ಆ ಕೌಂಟ್ರ್ ಬಳಸಿ ಸಂಕಲನ ಮಾಡ್ಬೋದು ಮತ್ತು ಬಂದಿದ್ದ ಉತ್ತರವನ್ನು ಅವರು ಹಿಂದೆ ಆ ಸಮಸ್ಯೆಗೆ ಅಳವಡಿಸ್ಕೊಳ್ಬಹುದು. ಇದನ್ನು ಅವರು ರೆಪ್ರೆಸೆಂಟೇಷನ್ ಸ್ಟೇಜಲ್ಲೂ ಮಾಡ್ಬೋದು, ಅಂದರೆ ಬುಕ್ಕಲ್ಲಿ ಚಿತ್ರೀಕರಣ ಮಾಡಿನೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅಮೂರ್ತದಲ್ಲಿ ಈ ವಿಧಾನ ಬಳಸಿನೂ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಸೊ ಆ ಮಗು ಯಾವ ಹಂತದಲ್ಲಿದೆ ಅದರ ಪ್ರಕಾರ CRAಯನ್ನು ಈ ಸಮಸ್ಯೆಯನ್ನು ಬಗೆಹರಿಸಲು ಅಳವಡಿಸ್ಕೊಳ್ಬೋದು.